ಮೆಜೆಸ್ಟಿಕ್ ಅಂತ ಹೇಳಿದ್ರೆ ಗಾಂಧಿನಗರ ಏನು ತೀರ್ಮಾನ ಮಾಡುತ್ತೆ ಅದೇ ಸಿನಿಮಾ ಅಂತ ಇತ್ತು ಈಗ ದಿನ ಅದರ ಜೊತೆಗೆ ಒಂದು ಸಿನಿಮಾ ರಿಲೀಸ್ ಆದರೆ ಇಡೀ ಕೆಂಪೇಗೌಡ ರಸ್ತೆ ಅದಕ್ಕೊಂದು ಸಿನಿಮಾ ರಸ್ತೆ ಆಗಿತ್ತು ಹೇಗೆ ತಮಿಳುನಾಡಲ್ಲಿ ಅದು ಚೆನ್ನೈಯಲ್ಲಿ ಟಿ ನಗರ ಅಂತ ಹೇಳ್ತಾರೆ ಟಿ ನಗರ ಹೇಗೆ ಒಂದು ಸಿನಿಮಾ ಕೇಂದ್ರ ಇದು ನಮ್ಮ ಗಾಂಧಿನಗರ ನಮ್ಮ ಸಿನಿಮಾ ಕೇಂದ್ರ ಅದಕ್ಕೊಂದು ಹಿಸ್ಟ್ರಿ ಇದೆ ಅದಕ್ಕೊಂದು ಕಲ್ಚರ್ ಇದೆ ಅದರ ಜೊತೆಗೆ ಒಂದು ದೊಡ್ಡ ಐಡೆಂಟಿಟಿ ಇದೆ ಆ ಐಡೆಂಟಿಟಿ ಎಲ್ಲ ಹೋಗುತ್ತೆ ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸಾಗರ್ ಥಿಯೇಟರ್ ಮುಚ್ಚೋಯ್ತು ಸ್ಟೇಟು ಆಮೇಲೆ ಇಲ್ಲಿ ಕೆಂಪೇಗೌಡ ಇತ್ತು ಆಮೇಲೆ ಹಿಮಾಲಯ ಥಿಯೇಟರ್ ಒಂದು ಇತ್ತು ಆಮೇಲೆ ಪ್ರಭಾತ್ ಥಿಯೇಟ್ರು ಆಮೇಲೆ ಈ ಕಡೆ ಒಂದು ಇಲ್ಲಿ ಕೆಜಿರೋಡಲ್ಲಿ ಎಷ್ಟೊಂದು ಸುಮಾರು ಥಿಯೇಟ್ರು ಅಲ್ಲಿ ಮುಚ್ಚೋಯ್ತು ಕಲ್ಪನೆ ಥಿಯೇಟ್ರು ಅಲಂಕಾರ ಮುಂಚೆ ಹೋಗಿತ್ತು ನಾವು ಬಂದಾಗ ಕಲ್ಪನೆ ಇತ್ತು ಕಲ್ಪನೆ ಹೊಡೆದಾಕಿದ್ರು ಆಮೇಲೆ ಸಾಗರ್ ಥಿಯೇಟ್ರು ಅದು ಹೊಡೆದಾಕಿದ್ರು ಸ್ಟೇಟ್ ನಾವು ಇರುವಾಗ ಸ್ಟೇಟ್ ಒಂದಿತ್ತು ಅದು ಹೊಡೆದಾಕವರು ಹಿಮಾಲಯ ಡೇಟ್ ಅಂತ ಅದು ಹೊಡೆದಾಕವರು ಅದು ಕಾಂಪ್ಲೆಕ್ಸ್ ಆಯಿತು ಅದೆಲ್ಲ ಎಲ್ಲ ಕಾಂಪ್ಲೆಕ್ಸ್ಗಳೇ ಆಗಿದೆ ಇಲ್ಲಿ ಈ ವರ್ಷವೊಂದರಲ್ಲೇ ನಗರದಲ್ಲಿ ಮೂರು ಚಿತ್ರಮಂದಿರಗಳು ಮುಚ್ಚಿದ್ದು ಮತ್ತೆರಡು ಚಿತ್ರಮಂದಿರಗಳು ಪ್ರದರ್ಶನ ನಿಲ್ಲಿಸುವ ಯೋಚನೆಯಲ್ಲಿದೆ ಇದರಲ್ಲಿ ಏಷ್ಯಾದ ಅತ್ಯಂತ ಹೆಚ್ಚು ಪ್ರೇಕ್ಷಕರ ಸಾಮರ್ಥ್ಯವಿರೋ ಕಪಾಲಿ ಕೂಡ ಬಂದು ಕ್ಲೋಸ್ ಆಗೋದಕ್ಕೆ ನಿಮ್ಮ ಪ್ರಕಾರ ಏನು ರೀಸನ್ ಅದೇ ಸಹಜವಾಗಿ ಏನಾಗ್ತದೆ ಅಂದರೆ ಥಿಯೇಟ್ರ್ ಸಿನಿಮಾಗಳು ಬಂದಿದ್ದು ಮೊದಲು ಲಾಂಗ್ ರನ್ ಹೋಗ್ತಾ ಇತ್ತು ನಿಲ್ತಾ ಇಲ್ಲ ಆಮೇಲೆ ಇಲ್ಲಿ 12-13 ಥಿಯೇಟ್ರ್ ಇತ್ತು ಇವಾಗ ಸಿಂಗಲ್ ಥಿಯೇಟ್ರ್ ಇಟ್ಕೊಂಡು ಏನಕ್ಕೆ ನಡೆಸ್ಬೇಕು ಕಾಂಪ್ಲೆಕ್ಸ್ ಮಾಡೋಣ ಸೊ ಮಲ್ಟಿಪ್ಲೆಕ್ಸ್ ಥರ ಮಾಡಿದರೆ ಜಾಸ್ತಿ ಇನ್ಕಮ್ ಬರ್ತದೆ ನೀವಿವಾಗ ನೋಡಿ ಸಾಗರ್ ಥಿಯೇಟ್ರ್ ಇತ್ತು ಅಲ್ಲಿ ಒಂದು ಥಿಯೇಟ್ರಿಂದ ಬರೀ ವಾರಕ್ಕೆ 1-3.5 ಲಕ್ಷ ರೂಪಾಯಿ ಅಥವಾ 3 ಈ ಥರ ಬಾಡಿಗೆ ಬರ್ತಾಯಿತ್ತು ಅದೇ ಜಾಗದಲ್ಲಿ ನೀವು ಕಾಂಪ್ಲೆಕ್ಸ್ನ ರೈಸ್ ಮಾಡಿ ಥಿಯೇಟರ್ಸ್ ಮಾಡಿದರೆ ಜಾಸ್ತಿ ರೆವೆನ್ಯೂ ಬರ್ತದೆ 10 ಲಕ್ಷ ಬರಲಿ 50 ಲಕ್ಷ ಬರ್ತದೆ ಇಂಪ್ರೂವ್ ಮಾಡಿದರೆ ಫಸ್ಟ್ ಅದರಲ್ಲಿ ಮೊದಲು ಸಿ ಡಿ ಇರಲಿಲ್ಲ ಕೇಬಲ್ ಇರಲಿಲ್ಲ ಟಿ ವಿ ಇರಲಿಲ್ಲ ಬಟ್ ಸಿನಿಮಾನೇ ಒಂದು ಅವರಿಗೆ ಪ್ರೊಫೆಷನ್ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬ್ಯಾಂಗ್ಳೂರಲ್ಲಿ ಸಿನಿಮಾನೇ ಬೇರೆ ಯಾವುದು ಥಿಯೇಟ್ರೆ ಬೇರೆ ಯಾವುದೂ ಇಲ್ಲ ಇವಾಗ ಒಂದು ಹಿಂದಿ ಫಿಲ್ಮ್ ರಿಲೀಸ್ ಆಯಿತು ಅಂದರೆ ಮರುದಿವಸನೇ ಸಿ ಡಿ ಬರುತ್ತೆ ಡಿ ವಿ ಡಿ ಬರುತ್ತೆ ಈ ರೋಡಲ್ಲಿ ಕಮ್ಮಿ ಆಗೋಕ್ಕೆ ಕಾರಣ ಏನಂದರೆ ಈ ರೋಡಲ್ಲಿ ಆಗ್ತಿರುವಂಥ ಕ್ರೈಮ್ಸ್ಗಳು ಫಸ್ಟ್ ಈಗ ರಾತ್ರಿ 7 ಗಂಟೆಗೆ 7 ಗಂಟೆ ಮೇಲೆ ಫ್ಯಾಮಿಲಿನ ಕರ್ಕೊಂಡು ಬರ್ಬೇಕಾದ್ರೆ ನಾವೆದಿರ್ತೀವಿ ಏನಕ್ಕಂತಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಭಯ ಯಾಕಂದ್ರೆ ನಾವು ಕಣ್ಣಾರೆ ನೋಡ್ತೀವಲ್ವಾ ಇಲ್ಲಿ ಏನಾಗುತ್ತೆ ಹೆಂಗೆ ಏನು ಇರುತ್ತೆ ಅಂತ ಅದರಿಂದ ಜನ ಏನು ಮಾಡ್ತಾರೆ ಸೈಲೆಂಟ್ ಡಿಸೆಂಟ್ ಇರೋ ಕಡೆ ಔಟ್ ಸೈಡ್ ಹೋಗ್ತಾರೆ ಜನ್ ಯುವರ್ ಪೀಪಲ್ ಆಫ್ ಯುವರ್ ಜನ್ರೇಷನ್ ರಾದರ್ ಪ್ರೆಸೆಂಟ್ ದೋಸ್ ಹೂ ಬಾರ್ನ್ ಆಫ್ಟರ್ 2006 2000 ಮೇ ಬಿ 16 or 17 ದೇ ಮೈ ಬಿ ವೆರಿ ಕಂಫರ್ಟಬಲ್ ಟು ವಾಚ್ ಫಿಲ್ಮ್ಸ್ ಇನ್ ಮಲ್ಟಿಪ್ಲೆಕ್ಸಸ್ ಬಿಕಾಸ್ ಆಫ್ ದ ಬೆನಿಫಿಟ್ಸ್ ಯು ಗೆಟ್ ಔಟ್ ಆಫ್ ಇಟ್ ಆ್ಯಂಡ್ ದ ಕ್ವಾಲಿಟಿ ಆಫ್ ದ ವಿಜುವಲ್ಸ್ ಯು ಗೆಟ್ ಆ್ಯಂಡ್ ದ ಸೌಂಡ್ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಡಿಜಿಟಲ್ ಟೆಕ್ನಾಲಜಿ ಆಫರ್ಡ್ ಟು ಯುವರ್ ಥಿಂಗ್ಸ್ ದಟ್ ಮೇ ನಾಟ್ ಬಿ ಆಫ್ ಮಚ್ ಇಂಪಾರ್ಟೆಂಟ್ ಫಾರ್ ಜನ್ರೇಷನ್ ಆಫ್ ಮೈ ಜನ್ರೇಷನ್ ಪೀಪಲ್ ಆಫ್ ಮೈ ಜನ್ರೇಷನ್ ಒಂದು ಟಿಕೆಟಿಗೆ 250 ರೂಪಾಯಿಯಿಂದ ಮಿನಿಮಮ್ ಅಂದ್ಕೊಂಡ್ರು ನೀವು ಹೋಗೋದು ಸಹ ಸಂಡೆ ಅಥವಾ ಸ್ಯಾಟರ್ಡೆ ಆದರೆ 400 ರೂಪಾಯಿ ಪರ್ ಟಿಕೆಟ್ ಆಗಿರುತ್ತೆ 4 ಜನ ಹೋದರೂ 1600 ರೂಪಾಯಿ ಒಂದು ಪಾಪ್ಕಾರ್ನ್ 200 ರೂಪಾಯಿ ಎಲ್ಲ ಇಟ್ಕೊಂಡ್ರೆ 3000 ರೂಪಾಯಿ ಆಗುತ್ತೆ ಬಟ್ ನಿಮಗೆ ಸಿಂಗಲ್ ಥಿಯೇಟ್ರಲ್ಲಿ ಎಷ್ಟು ಸಿಗೋದು ನಿಮ್ಗೆ ಸಿಂಗಲ್ ಸ್ಕ್ರೀನಲ್ಲಿ ಒಂದು ಟಿಕೆಟಿಗೆ ನಾಟ್ ಮೋರ್ ದನ್ 100 ರೂಪೀಸ್ಗಿಂತ ಜಾಸ್ತಿ ಇರಲಿಲ್ಲ ಟ್ಯಾಕ್ಸ್ ಎಲ್ಲ ಬಿಟ್ಟು ಕೂಡ 100 ರೂಪಾಯಿ ಇಂಟರ್ವಲ್ನಲ್ಲಿ ಪಾಪ್ಕಾರ್ನ್ ತೊಗೊಂಡ್ರೆ 20 ರೂಪಾಯಿ ಅಂದರೆ 500 ರೂಪಾಯಿಲಿ ಎಲ್ಲರೂ ಸಿನಿಮಾ ನೋಡ್ತಾ ಇದ್ರಿ ಹಾಗಾದ್ರೆ ಇದು ಯಾವ ಕ್ಲಾಸಿಕ್ ಸಿನಿಮಾ ತೋರಿಸ್ತಾ ಇದ್ದೀರಿ ನೀವು
ಇವ್ರಿಗೆ ಇವ್ರಿಗೆ ಯಾರು ಹೇಳೋರು ಕೇಳೋರಿಲ್ಲ, ಇವ್ರಿಗೆ ಯಾವುದೇ ಮಾನದಂಡಗಳಿಲ್ಲ. ಅವ್ರು ಹೇಳಿದ್ದೆ ರೇಟು, ಇವತ್ತೊಂದು ಪಿಕ್ಚರ್ ರಿಲೀಸ್ ಆದರೆ 400 ರೂಪಾಯಿ ಟಿಕೆಟು, ಅದೇ ಹಿಂದಿ ಹಿಂದಿನ ದಿವಸದ ಹಳೆ ಪಿಕ್ಚರ್ ಇತ್ತಂದರೆ 150 ರೂಪಾಯಿ ಇರುತ್ತೆ. ಯಾವ ಮಾನದಂಡನೂ ಅನುಸರಿಸಲ್ಲ. ಮತ್ತು ಕೆಟ್ಟ ಸಂಸ್ಕೃತಿ ಟಿ ವಿಯಾಗಿಂದ ಶುರುವಾಗಿದೆ. ನಮ್ಮ ಕನ್ನಡದವ್ರು ಯಾವಾಗ ಏನು ತೊಗೊಂಡು ಹೊಡಿತಾರೋ ಗೊತ್ತಿಲ್ಲ. ಇಂಥವ್ರಿಗೆಲ್ಲ ನೋಡ್ಬೇಕು, ಅದು ಒಂದು ದಿವಸ ಬರುತ್ತೆ. ನಮ್ಮ ಕನ್ನಡ ಸಿನಿಮಾನ ಬೇರೆ ಸಿನಿಮಾಗಳನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ ತುಂಬ ಬುದ್ಧಿವಂತಿಕೆ. ನೀವು ಗಮನಿಸಿರ್ಬೋದು, ಮೊನ್ನೆ ಕೂಡ ಅದನ್ನು ಅವ್ರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿದ್ದಾರೆ. ಬುಕ್ ಮೈ ಶೋರ್ ಬುಕ್ ಮಾಡ್ತೀರಿ ನೀವು, ಅವ್ರಿಗೇನು ಹೇಳ್ತೀರಿ? ಅಗ್ರಿಗೇಟರ್ಸ್, ನೀವು ಅಲ್ಲಿ ಓದ ಬುಕ್ ಮಾಡುವಾಗ ಒಂದು ಅಗ್ರಿಗೇಟರ್ ಅಂತ ಇರ್ತಾನಲ್ಲ, ಟ್ಯಾಕ್ಸಿ ಅಗ್ರಿಗೇಟರ್, ಆ ಥರ ಆ ಅಗ್ರಿಗೇಟರ್ ಬುಕ್ ಮಾಡುವಾಗ ಅವನೇನು ಮಾಡ್ತಾನೆ, ಬುಕ್ ಮೈ ಶೋ ಸಿಗ್ ಕನ್ನಡ ಸಿನಿಮಾದ ಅಷ್ಟು ಸೀಟ್ಸ್ ಬುಕ್ ಮಾಡಿ ತೋರಿಸ್ತಾನೆ ಒಂದು ಸೀಟ್ಸನ್ನು. ಅಲ್ಲಿ ಹೋದರೆ ಒಬ್ಬನೇ ಒಬ್ಬ ಇರೋದಿಲ್ಲ. ಅಂದರೆ ನಿಮ್ಮ ಸಿನಿಮಾನ ಎತ್ತಲಿಕ್ಕೆ, ಒಂದೇ ದಿವಸಕ್ಕೆ ಎತ್ತಲಿಕ್ಕೆ ಎಲ್ಲ ಕಾರಣಗಳು ಕೊಡ್ತಾರೆ ನಿಮಗೆ, ಜನನೇ ಇಲ್ಲ ಹೆಂಗೆ ಅಂತ. ಅಲ್ಲಿ ಇರಲ್ಲ, ಇಲ್ಲಿ ಬುಕ್ ಮೈ ಶೋಸ್ ಅಲ್ಲಿ ತೋರಿಸ್ಬಿಟ್ಟು ಎಲ್ಲ ತುಂಬಿದೆ ಅಂತ ತೋರಿಸ್ತಾರೆ. ಅಲ್ಲಿ ಜನ ಇರಲ್ಲ ನೋಡಿ, ಜನ ಇರಲ್ಲ, ಅಡ್ಮಿಷನ್ ಇಲ್ಲ, ನನ್ನ ಸಿನಿಮಾ ಹೆಂಗೆ ನಡೆಸೋದು ಅಂತ ಹೇಳಿ ಎತ್ತ ಹಾಕ್ತಾರೆ. ಅಂತೇಳಿ ಬಾಹುಬಲಿ ಹಾಕ್ತಾರೆ, ನನ್ನ ತಂಗಿ ಶಾರುಖ್ ಖಾನ್ ಸಿನಿಮಾ ಹಾಕ್ತಾರೆ. ನಿಮ್ಮ ಕನ್ನಡ ಸಿನಿಮಾ ಸತ್ತು ಆಯ್ತಾ? ನೀವು ಫ್ಯಾನ್ ಕ್ಲಬ್ ಇಲ್ಲಿಂದ ಮಲ್ಟಿಪ್ಲೆಕ್ಸ್ ಹೋಗಿ ಎಂಟ್ರ್ ಆಗ್ಬೇಕಂದ್ರೆ ಚೆಕ್ ಮಾಡ್ತಾರೆ ಪ್ರತಿಯೊಂದದ್ದು. ಆಮೇಲೆ ಅಲ್ಲಿ ಕಿರ್ಚೋದು ಕೂಗೋದು ಇಲ್ಲ. ಆಮೇಲೆ ಏನು, ಒಂದು ಸ್ಕ್ರೀನಲ್ಲಿ 200 ಮೆಂಬರ್ಸ್ ಇರ್ತಾರೆ, ಇದು ನಮ್ಮದು 1500 ಕೆಪಾಸಿಟಿ. ಈಗ ಕ್ರೌಡ್ ಮುಂದೆ ನೋಡೋದಕ್ಕೂ ಅಲ್ಲಿ ಒಂದು 200 ಜನ ನೋಡೋದಕ್ಕೂ ಏನು ಡಿಫ್ರೆನ್ಸ್ ಇರ್ತದೆ ನೀವೇ ಹೇಳಿ. ಅವಾಗ ಎಲ್ಲ ಫ್ಯಾನ್ಸು ಅವ್ರು ಡ್ಯಾನ್ಸ್ ಮಾತ್ರ ಅಂತ, ಎಲ್ಲ ಫ್ಯಾನ್ಸು ಸೀಟ್ ಮೇಲೆ ಕೂತಾರಲ್ಲ ಅವ್ರ ಹತ್ರ ಹೋಗಿ ಡ್ಯಾನ್ಸ್ ಮಾಡಿದ್ದಾರೆ. ನಮ್ಗೇನಿಲ್ಲಂದ್ರೆ ಸುಮಾರಾಗಿ ಒಂದು 50-70 ಸೀಟ್ ಮುರಿದೋಗಿದೆ. ಅವ್ರ ಖುಷಿಗೆ ಏನ್ ಮಾಡ್ತಾರೆ ಎಲ್ಲ ಮಾಡ್ತಾರೆ. ಒಂದ್ಸಲ ಲಡ್ಡು ಕೊಡ್ತಾರೆ, ಸ್ವೀಟ್, ರೈಸ್ ಬಾತ್ ಕೊಡ್ತಾರೆ, ಕಟೌಟ್ ಹಾಕ್ಬೋದು, ಈ ತರ ವಿನಾಯಿಲ್ಸ್ ಹಾಕ್ತಿವಿ, ಹಾಲು ಹಾಕ್ತಾರೆ, ಕಾಯಿ ಹೊಡಿತಾರೆ, ನಾರ ಹಾಕ್ತಾರೆ. ಅವ್ರಿಗೆ ಏನು ಬೇಕೋ ಎಲ್ಲರೂ ಅವ್ರು ಮಾಡ್ಕೊತಾರೆ ಫ್ರೀಯಾಗಿ. ಬಟ್ ಕೆಲಸ ಮಾಡೋರು ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತು. ಎಷ್ಟು ಜನ ಕೆಲಸ ಮಾಡೋರು ಅಲ್ಲಿ, ಅವ್ರದ್ದು ಹೋಯ್ತಲ್ಲ, ಬರೀ ನಾವು ಒಬ್ಬರದೇ ಅಲ್ಲ. ಅದನ್ನು ವರ್ಕರ್ಸ್ನಂತೂ ಹಾಗೆ ಕಳಿಸ್ಲಿಕ್ಕಾಗಲ್ಲ. ಬೇಕು ಅಂದವ್ರನ್ನ ಉಳಿಸ್ಕೊಳ್ತಾರೆ, ಬೇಡ ಅಂದವ್ರು ಹೋಗ್ತಾರೆ. ಸಹಜವಾಗಿ ನೋವಾಗುತ್ತೆ, ನಾವು ಇವಾಗ 20 ಇಯರ್ಸಿಂದ ಇಲ್ಲಿ ಇದ್ದೀವಿ. ಕಪಾಲಿ ಕ್ಲೋಸ್ ಆಗುತ್ತೆ ಅಂದರೆ ಅದೊಂದು ನೋವಿನ ವಿಷಯ. ಇದು ನಮಗೆ ಮನೆ ಥರ, ಅಲ್ಲಿ ಹೇಗೆ ನಮ್ಮ ಮನೆಯಲ್ಲಿ ಒಂದು ಫೀಲಿಂಗ್ ಇರ್ತದೋ ಇಲ್ಲೋ ಹಾಗೆ ಇರ್ತದೆ. ಬರ್ತೀವಿ ಡೈಲಿ, ಇಲ್ಲಿ ಇರ್ತೀವಿ, ಹೋಗ್ತೀವಿ, ಮನೆಯಲ್ಲಿ ಏನೋ ಇನ್ನೊಂದು ಮನೆ ಕಳ್ಕೊಂಡ್ವಿ ಅಂತ ಫೀಲಿಂಗ್ ಇದೆ. ನಂಜನಗೂಡು ನಮ್ಮೂರು, ನಂಜುಂಡಾಳೆ ನಮ್ಮ ದೇವರು, ನಮ್ಮ ತಾತ ನಂಜ. ನಾನು ಇಲ್ಲಿ ಕೆಲಸ ಇಲ್ಲಮ್ಮ, ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ನಾನು ಸುಮಾರು ಇಲ್ಲಿ 42 ವರ್ಷದಿಂದ ಇದ್ದೀನಿ. ಅವಾಗ ವ್ಯಾಪಾರ ಜ್ವರ ಆಗಿತ್ತು, ವ್ಯಾಪಾರ ಫುಲ್ ಕಂಡ. ಇವಾಗ ವ್ಯಾಪಾರ ಇಲ್ಲ, ಮುಂಚೆ ಥರ ವ್ಯಾಪಾರ ಇವಾಗ ಇಲ್ಲ. ವ್ಯಾಪಾರ ಇಲ್ಲ, ಏನೂ ಇಲ್ಲ, ಯಾರಿಗೂ ಪಾಪ ಜನ ತುಂಬ ತೊಂದರೆ, ಬಿಸ್ನೆಸ್ ಇಲ್ಲ, ಏನಿಲ್ಲ. ಹೋಗೋ ಸೈಡು, ಹೋಗೋ ಎಲ್ಲ ಅಫೆಕ್ಟ್ ಆಗಿದೆ, ತುಂಬ ಎಫೆಕ್ಟ್ ಇದೆ. ಥಿಯೇಟ್ರ್ ಇದೀವ, ಹೆಂಗೋ ಬಿಸ್ನೆಸ್ ಆಗಿದೆ. ಬಾರ ನೀನು ಬಾ, ಥಿಯೇಟರ್ಸ್ ಮುಂದೆ ಹೋಗಿ ಇವಾಗ ನಡೀತಾ ಇರೋ, ಓಡ್ತಾ ಇರೋ ಥಿಯೇಟರ್ ಮುಂದೆ ಸಂತೋಷ್ ಅದೆಲ್ಲ ಅದೆಲ್ಲ ಚೆನ್ನಾಗಿ ಓಡ್ತಾ ಇದೆ. ಅಲ್ಲಿ ನೀವು ಇಟ್ಕೋಬೋದು? ಇಲ್ಲ ಇಲ್ಲ, ನಾನು ಇಲ್ಲಿ ಇಲ್ಲ. ನಮ್ಗೆ ಅನ್ನ ಕೊಡೋ ದೇವ್ರು ಇದೋ, ಇಲ್ಲೇ ಇದ್ದೀವಿ. ಇಲ್ಲಿ ಬಿಟ್ಟು ಬೇರೆ ಜಾಗ ಹೋಗೋದಿಲ್ಲ, ಇಲ್ಲೇ ಪರ್ಮನೆಂಟ್. ಬರೀ ತುಂಬ ದೊಡ್ಡ ಇದರಂಥದ್ದು ಇದು ಅಂದರೆ ಈ ಸಿಂಗಲ್ ಸ್ಕ್ರೀನು ಮತ್ತು ಮಲ್ಟಿಪ್ಲೆಕ್ಸನ್ನು ಅದನ್ನು ನೋಡೋಷ್ಟು ಸರಳವಾಗಿಲ್ಲ ನನಗೆ ಆ ಸಮಸ್ಯೆ. ಅದ್ರ ಹಿಂದ್ಗಡೆ ದೊಡ್ಡ ಪಿತೂರಿಗಳು ಕಾಣಿಸ್ತವೆ, ಕಾನ್ಸ್ಪಿರಸಿಗಳು ಕಾಣುತ್ತೆ. ಅದ್ರ ಹಿಂದ್ಗಡೆ ಒಂದು ಕಾರ್ಪೊರೇಟ್ನ ಮನಸ್ಸು ಕಾಣುತ್ತೆ. ಅದ್ರ ಹಿಂದ್ಗಡೆ ಒಂದು ಒಂದು ಇಡೀ ಸಂಸ್ಕೃತಿನ ನಾಶ ಮಾಡುವಂಥ ಒಂದು ಪ್ರಯತ್ನಗಳು ಕಾಣುತ್ತೆ. ಒಂದು ಕನ್ಸ್ಯೂಮರ್ ಕಲ್ಚರ್ನ ಹೇರೋ ಪ್ರಯತ್ನ ಕಾಣುತ್ತೆ ಅದು. ಅದೆಲ್ಲದರ ಜೊತೆಗೆ ಒಂದು ಜನಾಂಗ ನಿಶೇಷ ಆಗ್ತಾ ಕಾಣುತ್ತೆ. ಒಂದು ಜನಾಂಗನೇ ಇರಲ್ಲ, ನೀವೇ ಕೇಳಿ, ಟಿಕೆಟ್ ಹರಿಯೋನಿರಲ್ಲ, ಮತ್ತೊಬ್ಬ ಇರಲ್ಲ, ಮುಗ್ದೊಬ್ಬ ಇರಲ್ಲ.
ಅವ್ರು ಹೋಗೋದು ಬರೀ ನಂಗೆ ಅವ್ರು ಹೋಗೋದಷ್ಟೇ ಅಲ್ಲ ಅಂಥದ್ದು ಎಷ್ಟೋ ಜನ ಹೋಗಿರ್ತಾರೆ. ಆದರೆ ನಾವು ಒಂದು ಹಿಸ್ಟ್ರಿ ಒಂದು ಪಾರ್ಟ್ ಕಳ್ಕೊತೀವಿ. ದುಲ್ಹನ್ ದುಲ್ಹನಿಯ ಲೇಜಾ ಹೆಂಗೆ ಅದೆಷ್ಟೋ ವರ್ಷಗಳ ಕಾಲ ಸಿಂಗಲ್ ಥಿಯೇಟ್ರಲ್ಲಿ ನಡೀತು ಅಂತ ಹೇಳಿದ್ರೆ ಅದನ್ನು ಇತಿಹಾಸ ಅಲ್ಲ, ಮಲ್ಟಿಪ್ಲೆಕ್ಸಲ್ಲಿ ನಡೀತು ಅಂತ ತೋರಿಸ್ತೀರ ನೀವು ಅದನ್ನು ಇಲ್ಲ ಅಲ್ವಾ. ಅದಕ್ಕದಕ್ಕೆ ಅದರದ್ದೇ ಇರುತ್ತೆ, ತಾಯಿ ತಾಯಿಗಿರೋ ಜಾಗ, ತಂದೆ ತಂದೆಗಿರೋ ಜಾಗ, ಸಿನಿಮಾಕ್ಕೆ ಸಿನಿಮಾಕ್ಕಿರೋ ಜಾಗ ಇರುತ್ತೆ, ಅದೆಲ್ಲವೂ ಇದ್ದಾಗಲೇ ಒಂದಿದೆ. ಸಿಂಗಲ್ ಸ್ಕ್ರೀನ್ ಹೋಗೋದು, ಸಿಂಗಲ್ ಸ್ಕ್ರೀನ್ ಹೋಗೋದು ಬರೀ ಫಿಸಿಕಲ್ಲಾಗಿ ಹೋಗ್ತಿರೋದಷ್ಟಾಗಿ ಕಾಣ್ತಾ ಇಲ್ಲ ನಂಗೆ, ಅದು ಅದ್ರ ಹಿಂದ್ಗಡೆ ಒಂದು ದೊಡ್ಡ ಸಂಸ್ಕೃತಿ ಹೋಗ್ತಾ ಇದೆ ಅಂತ ಕಾಣಿಸುತ್ತೆ ಅಷ್ಟೇ. ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ನಂಜುಂಡಾಳೆ ನಮ್ ದೇವ್ರು ನಮ್ ತಾತ ನಂಜ ಮುತ್ತಾತ ನಂಜ ನಂಜಿಲ್ಲದ ಕುಲದಲ್ಲಿ ಪಂಚಂಗಿರೋ ಮಗಳಾಯ ನಾನ್ ಪುಟ್ಟ ನಂಜ ನಾನ್ ಪುಟ್ಟ ನಂಜ ನಾನ್ ಪುಟ್ಟ ನಂಜ ನಾನ್ ಪುಟ್ಟ ನಂಜ.